முகில மாறிகே ராகரதியா முகில மாறிகே ராகரதியா நஞ்சையேரித்தா ஆக சஞ்சியாகித்தா ஆக சஞ்சியாகித்தா ನೆಲದ ಅಂಚಿಗೆ ಮಂಜಿನ ಮುಸುಕು ಹೆಂಗೋ ಬಿದ್ದಿತ ಗಾಳಿಗೆ ಮೇಲಕ್ಕೆದ್ದಿತ ಗಾಳಿಗೆ ಮೇಲಕ್ಕೆದ್ದಿತ ಓ ಮುಗಿಲ ಮಾರಿಗೆ ರಾಗರತಿಯ ಈಗ ಗಣ್ಯರಿಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಸಿ ಮನ್ಮಂತರಾಯಪ್ಪನವರು ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ನನ್ನ ಪ್ರೀತಿಯ ಸಹೋದ್ಯೋಗಿ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಪ್ರೀತಿಯ ವಿದ್ಯಾರ್ಥಿಗಳೇ, ಪೋಷಕರೇ ಹಾಗೂ ಹಿತೈಷಿಗಳೇ, ನಮ್ಮ ಆಚಾರ್ಯ ಪಾಠಶಾಲಾ 1935 ಇಸವಿನಲ್ಲಿ ಪೂಜ್ಯ ಶ್ರೀ ಅನಂತಾಚಾರ್ಯವರು ಪ್ರಾರಂಭ ಮಾಡಿದರು. ಅಂದು ಕೇವಲ 3 ವಿದ್ಯಾರ್ಥಿಗಳು ಮಾತ್ರ ಇದ್ದರು. ಇಂದು ನಮ್ಮ ಈ ಸಂಸ್ಥೆ 11 ಅಂಗಸಂಸ್ಥೆಗಳನ್ನು ಹೊಂದಿದೆ. ಸುಮಾರು 6,000 ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ಕಡಿಮೆ ಶುಲ್ಕದಲ್ಲಿ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ನೀಡುವಂಥದ್ದು. ಹಾಗೆಯೇ ನಮ್ಮ ಸಂಜೆ ಕಾಲೇಜು 1964 ಇಸವಿನಲ್ಲಿ ಪ್ರಾರಂಭ ಆಯಿತು. ದೇಶದಲ್ಲೇ ಪ್ರಪ್ರಥಮ ಸಂಜೆ ಕಾಲೇಜು ಅನ್ನುವ ಒಂದು ಹೆಗ್ಗಳಿಕೆಯು ನಮ್ಮದು. ಈ ಸಂಜೆ ಕಾಲೇಜು ಪ್ರಾರಂಭ ಮಾಡುವ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ದೀನ ದಲಿತರು, ಬಡವರು ಮತ್ತು ಉದ್ಯೋಗಿಗಳು ತಮ್ಮ ಶಿಕ್ಷಣವನ್ನು, ಉನ್ನತ ಶಿಕ್ಷಣವನ್ನು ಮುಂದುವರೆಸಲಿ ಅನ್ನೋ ಒಂದು ಸದುದ್ದೇಶದಿಂದ ಈ ಸಂಜೆ ಕಾಲೇಜನ್ನು ಪ್ರಾರಂಭ ಮಾಡಿದ್ರು. ಇಂದು ಪ್ರಥಮ BA, ಪ್ರಥಮ BCOM ವಿದ್ಯಾರ್ಥಿಗಳ ಒಂದು ತರಗತಿಗಳ ಉದ್ಘಾಟನಾ ಸಮಾರಂಭವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಬೆಂಗಳೂರು ಯೂನಿವರ್ಸಿಟಿಯ ಮುಖ್ಯಸ್ಥರೂ ಆಗಿರುವಂತಹ ಡಾಕ್ಟರ್ ಸಮತಾ ಬಿ ದೇಶಮಾನೆಯವರು ಬಂದಿದ್ದಾರೆ. ಅವರಿಗೆ ನಾನು ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಈವ್ನಿಂಗ್ ಕಾಲೇಜಿನ ಬ್ಯಾಕ್ ಬೋನ್ ಅಥವಾ ಬೆನ್ನೆಲ್ಬ್ ಅಂತ ಹೇಳಿದ್ರೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಪ್ರೊಫೆಸರ್ KP ನರಸಿಂಹಮೂರ್ತಿ ಅವರಿಗೂ ಸಹಿತ ನಾನು ನನ್ನ ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಸುದರ್ಶನ್ ಕುಮಾರ್ ಅವರು PU ಕಾಲೇಜಿನ ಪ್ರಾಂಶುಪಾಲರು ಆಗಿದ್ದಾರೆ, ಜೊತೆಗೆ ನಮ್ಮ ಡಿಗ್ರಿ ಕಾಲೇಜಿನ NAC ಮತ್ತು IQAC ಕೋಆರ್ಡಿನೇಟರ್ ಆಗಿಯೂ ಸಹಿತ ಕೆಲಸ ಮಾಡ್ತಾ ಇದ್ದಾರೆ. ಇಂಗ್ಲೀಷ್ ಏನು ಉಪನ್ಯಾಸಕರು, ಅವರಿಗೂ ಸಹಿತ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನನ್ನ ಕೊಲೀಗ್ಸ್ ಅಥವಾ ನನ್ನ ಸಹೋದ್ಯೋಗಿಗಳಿಗೆ ಸಲ್ಲತಕ್ಕದ್ದು, ತಾವುಗಳು ಬಂದಿದ್ದೀರಿ, ತಮ್ಮೆಲ್ಲರಿಗೂ ಸಹಿತ ನಾನು ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರ್ತೇನೆ. ಅಲ್ಲದೆ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ನನ್ನ ಮುದ್ದಿನ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಹಿತೈಷಿಗಳಿಗೂ ಸಹಿತ ನಾನು ಕಾಲೇಜಿನ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆ. ಹಾಗೆ ನಮ್ಮ APS ಸಂಜೆ ಪದವಿ ಕಾಲೇಜಿನ ನಮ್ಮ ಪ್ರಾಂಶುಪಾಲರು ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. Thank you.
ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಸಮತಾ ಬಿ ದೇಶಮಾನೆ ಮೇಡಮ್ ಅವರು ನನ್ನ ವಿದ್ಯಾರ್ಥಿ ದೆಸೆಯಿಂದ ನಾನು ನೋಡಿದ್ದೀನಿ. ಭಾಳ ತುಂಬು ಹೃದಯದಿಂದ ಎಲ್ಲ ರೀತಿಯಲ್ಲೂ ಹೋರಾಟ, ಶಿಕ್ಷಣ, ಸಂಘಟನೆ ಹೀಗೆ ಬೇರೆ ಬೇರೆ ಆಯಾಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರುವಂಥವರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥದ್ದು ಭಾಳ ಸಂತಸದ ವಿಚಾರವಾಗಿದೆ. ಹಾಗಾಗಿ ಅವರನ್ನು ಒಂದು ಸಣ್ಣ ಕಿರುಪರಿಚಯವನ್ನು ನನ್ನ ಸಹೋದ್ಯೋಗಿಯಾದಂಥ ಪ್ರೊಫೆಸರ್ ಬಸವರಾಜು ಅವರು ಪರಿಚಯಿಸಬೇಕು ಅಂತ ವಿನಂತಿಸ್ತೇನೆ. ಡಾಕ್ಟರ್ ಸಮತಾ ಬಿ ದೇಶಮಾನೆ ಇವರ ಹುಟ್ಟೂರು ಕಲಬುರಗಿ ಜಿಲ್ಲೆಯ ಗಾಜಿಪುರ. ತಂದೆ ಶ್ರೀ ಬಾಬುರಾವ್ರವರು, ಇವರು ಸ್ವತಂತ್ರ ಹೋರಾಟಗಾರರಾಗಿದ್ದರು. ತಾಯಿ ರತ್ನಮ್ಮರವರು, ಪತಿ ಶ್ರೀ ಚಾಂದ್ರಾಮ್ ಗ್ರೋವರ್ ಅವರು. ಗಾಜಿಪುರದ ಚಕ್ರಕಟ್ಟ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಶಿಕ್ಷಣ ಪಡೆದು ನಂತರ ಮಾತೋಶ್ರೀ ಗೋದೋ ತಾಯಿ ದೊಡ್ಡಪ್ಪ ಅಪ್ಪ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಬಿ ಎ ಪದವಿಯನ್ನು ಪಡೆದು ನಂತರ ಗುಲ್ಬರ್ಗ ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ಅಧ್ಯಯನ ವಿಭಾಗದಿಂದ ಎಮ್ ಎ ಪದವಿಯನ್ನು 1994 ಪಡೀತಾರೆ. ನಂತರ ಮೈಸೂರು ವಿ ವಿಯಲ್ಲಿ ಇತಿಹಾಸ ಸಬ್ಜೆಕ್ಟ್ನಲ್ಲಿ ಕೂಡ ಇನ್ನೊಂದು ಎಮ್ ಎ ಪದವಿಯನ್ನು ಪಡೀತಾರೆ. ಉನ್ನತ ಶಿಕ್ಷಣ ಪಿ ಎಚ್ ಡಿ ಪದವಿಗಾಗಿ ದಲಿತ ಮಹಿಳೆಯರ ಬದಲಾಗುತ್ತಿರುವ ಸ್ಥಾನಮಾನಗಳು, ಆಯ್ದ ಕೆಲವು ಗ್ರಾಮಗಳು ಎಂಬ ಮಹಾಪ್ರೌಢ ಪ್ರಬಂಧವನ್ನು ಮಂಡಿಸಿ ಮೈಸೂರು ವಿ ವಿಯಿಂದ 2001 ಪಿ ಎಚ್ ಡಿ ಪದವಿಯನ್ನು ಪಡೀತಾರೆ. ಅಲ್ಲದೆ ಹಲವಾರು ಪಿ ಜಿ ಡಿಪ್ಲೊಮಾ ಕೋರ್ಸ್ಗಳು ಹಾಗೂ ಕೆ ಎಸ್ ಮುಖ್ಯ ಪರೀಕ್ಷೆಯಲ್ಲಿ ಕೂಡ 1998 ಉತ್ತೀರ್ಣರಾಗಿದ್ದಾರೆ. ಸುಮಾರು 2.5 ದಶಕಗಳಿಂದ ಅಂದರೆ 1998 ಬೆಂಗಳೂರು ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಪ್ರಸ್ತುತ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಡಾಕ್ಟರ್ ಸಮತಾ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ 14 ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದು ಸುಮಾರು 26 ಎಂ ಪಿಲ್ ಪದವಿಯನ್ನು ಪಡೆದಿದ್ದಾರೆ. ಲಂಡನ್ನಿನ ಆಕ್ಸ್ಫರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ವಿದೇಶದ ಆಹ್ವಾನದ ಮೇರೆಗೆ ತೆರಳಿದ ಭಾರತದ ಪ್ರಥಮ ಮಹಿಳೆ ಎಂಬ ಹೆಗ್ಗಳಿಕೆಗೆ ಕೂಡ ಮೇಡಮ್ ಅವರು ಪಾತ್ರರಾಗಿದ್ದಾರೆ. ಉತ್ತಮ ಶೈಕ್ಷಣಿಕ ಸೇವೆಯನ್ನು ಪರಿಗಣಿಸಿ ಡಾಕ್ಟರ್ ಕಲ್ಪನಾ ಚಾವ್ಲಾ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ರಾಜ್ಯ ಯುವ ಪ್ರಶಸ್ತಿ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಬಾಬು ಜಗಜೀವನ್ ರಾಮ್ ಪ್ರಶಸ್ತಿ, ಮಹಿಳಾ ಸಾಧಕಿ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ನವದೆಹಲಿಯ ಭಾರತೀಯ ದಲಿತ ಸಾಹಿತ್ಯ ಅಕಾಡೆಮಿಯಿಂದ ವೀರಾಂಗನೆ ಮಾತೆ ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಫೆಲೋಶಿಪ್ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಾಷ್ಟ್ರೀಯ ಪ್ರಶಸ್ತಿ, ಡಾಕ್ಟರ್ ಸಮತಾ ಬಿ ದೇಶಮಾನೆಯವರ ಆತ್ಮಕಥೆ ಮಾತಂಗಿ ದೀವಟಿಗೆ ಕನ್ನಡ, ಇಂಗ್ಲಿಷ್, ತೆಲುಗು, ಹಿಂದಿ ಭಾಷೆಗಳಿಗೆ ಈಗಾಗಲೇ ಅನುವಾದಗೊಂಡು ಬಿಡುಗಡೆಯಾಗಿದೆ. ಈಗ ತಮಿಳು ಭಾಷೆಗೆ ಅದು ಅನುವಾದ ಆಗ್ತಾ ಇದೆ. ಭಾರತ ಸರ್ಕಾರದ ಗಣಿತವೇತ್ತ ರಾಷ್ಟ್ರಪತಿಗಳಾದ ಸನ್ಮಾನ್ಯ ಡಾಕ್ಟರ್ ಪ್ರತಿಭಾದೇವಿ ಪಾಟೀಲ್ ಅವರಿಂದ ಜೀವಮಾನದ ಸಾಧನೆಗಾಗಿ ಚಿನ್ನದ ಪದಕ, ಯು ಜಿ ಸಿಯ ಗೌರವ ಕಾರ್ಯದರ್ಶಿಗಳಿಂದ ಸಂಶೋಧನೆ ಮತ್ತು ಸಾಮಾಜಿಕ ಕೃತಿಗಳನ್ನು ಗಮನಿಸಿ ಚಿನ್ನದ ಪದಕ ಮತ್ತು ರಾಷ್ಟ್ರೀಯ ಮಟ್ಟದ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ದಲಿತ ಸಾಹಿತ್ಯ ಪರಿಷತ್ತು ರಾಜ್ಯ ಘಟಕ, ಗದಗ 7 ಅಖಿಲ ಭಾರತ ದಲಿತ ಯುವ ಸಾಹಿತ್ಯ ಸಮ್ಮೇಳನದ ಧಾರವಾಡ ಸಮತಾ ಭಾರತದ ಕಲ್ಪನೆಯಡಿಯಲ್ಲಿ ಸರ್ವ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು, ಅಲ್ಲದೆ ಕರ್ನಾಟಕ ಸರ್ಕಾರವು 2020-21 ಸಾಲಿನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪ್ರಶಸ್ತಿಯ ಆಯ್ಕೆ ಸಮಿತಿಯ ಸದಸ್ಯರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪಾರ್ಲಿಮೆಂಟ್ರಿ ಭಾಷಣಗಳು ಕೃತಿಯ ಸದಸ್ಯರು, ಕರ್ನಾಟಕ ಲೇಖಕಿಯರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದಾರೆ. ಹೀಗೆ ಸುಮಾರು ಇವರು 16 ವಿದೇಶಗಳಿಗೆ ತೆರಳಿ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಇದುವರೆಗೂ 50 ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ಆಚಾರ್ಯ ಪಾಠಶಾಲೆ ಕಲೆ ಮತ್ತು ವಾಣಿಜ್ಯ ಸಂಜೆ ಪದವಿ ಕಾಲೇಜು, ಮುಖ್ಯವಾಗಿ ಇಂದು ಪ್ರಥಮ ಬಿ ಎ
ಪ್ರಥಮ ಬಿ ಕಾಂ ತರಗತಿಗಳ ಉದ್ಘಾಟನಾ ಸಮಾರಂಭ. ಈಗಾಗಲೇ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿರ್ತಕ್ಕಂಥ ಡಾಕ್ಟರ್ ಶಿವಮಲ್ಲರವರು, ಅಧ್ಯಾಪಕರು ಕನ್ನಡ ವಿಭಾಗ, ಹಾಗೂ ಪ್ರಾರ್ಥನೆಯನ್ನು ಬಹಳ ಇಂಪಾಗಿ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮಕ್ಕೆ ಮೆರುಗು ಬರುವ ರೀತಿಯಲ್ಲಿ ಪ್ರಾರ್ಥನೆ ಗೀತೆ ಹಾಡಿದಂತಹ ಅನುಷಾಕೆ ಅವರು ಪರಿಚಯ ಭಾಷಣವನ್ನು ಬಹಳ ಹೆಮ್ಮೆಯಿಂದ ಹೇಳಿ ಆಪ್ತತೆಯ ನುಡಿಗಳಿಂದ ಪರಿಚಯ ಮಾಡಿಕೊಟ್ಟಿರ್ತಕ್ಕಂತಹ ಪ್ರಾಂಶುಪಾಲರಾದ ಪೂಜ್ಯರಾದ ಡಾಕ್ಟರ್ ಸಿ ಎಂ ಹನುಮಂತರಾಯಪ್ಪ ಸರ್ ಅವರೇ, ಹಾಗೂ ನನ್ನ ಜೊತೆಗೆ ಈ ಕಾಲೇಜಿನ ಬಹಳ ನಗುಮುಖದಿಂದ ಅತಿಥಿಗಳನ್ನು ಸ್ವಾಗತ ಮಾಡಿದ ಪ್ರೊಫೆಸರ್ ಸುದರ್ಶನ್ ಸರ್ ಅವರೇ, ವೇದಿಕೆ ಮೇಲೆ ಇದ್ದಂತಹ ನನ್ನಂಥ ಹತ್ತಾರು ಮುತ್ತುರತ್ನಗಳನ್ನು ಈ ಸಮಾಜಕ್ಕೆ ನೀಡಿ ನಾನೇನೂ ಮಾಡಿಲ್ಲ ಅನ್ನುವ ರೀತಿಯಲ್ಲಿ ಸಮರ್ಪಣಾ ಭಾವದಿಂದ ಇರತಕ್ಕಂತಹ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣ ಮಾಡಲಿರುವ ಪ್ರೊಫೆಸರ್ ಕೆ ಪಿ ನರಸಿಂಹಮೂರ್ತಿ ಸರ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳು, ಹಾಗೂ ಪ್ರೀತಿಯ ಈ ಕಾರ್ಯಕ್ರಮದ ಎಲ್ಲ ಬೋಧಕ ಸಿಬ್ಬಂದಿ ವರ್ಗವೇ, ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಹಾಗೂ ಆ ವಿದ್ಯಾರ್ಥಿಗಳ ಪಾಲಕರು ಮತ್ತು ಪೋಷಕರಿಗೆ ವಿಶೇಷವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಮೊಟ್ಟ ಮೊದಲನೇದಾಗಿ ನಾನು ಇಲ್ಲಿ ಉದ್ಘಾಟನೆ ಮಾಡೋದಕ್ಕಿಂತ ಮುಂಚೆ ಈ ಕಾಲೇಜಿಗೆ ಪ್ರವೇಶವನ್ನು ಪಡೆದಿರ್ತಕ್ಕಂತಹ ಎಲ್ಲ ಮಕ್ಕಳಿಗೆ ಮೊಟ್ಟ ಮೊದಲನೇದಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಶಿಕ್ಷಣ ಸಂಸ್ಥೆಗಳು ಬೆಂಗಳೂರಲ್ಲಿ ಬಹಳಷ್ಟಿದೆ, ಆದರೆ ತನು ಮನ ಧನ ಈ ಸಮರ್ಪಣೆ ಭಾವನೆಯಿಂದ ರಾಷ್ಟ್ರ ಮಟ್ಟದವರೆಗೂ, ಅಂತಾರಾಷ್ಟ್ರೀಯ ಮಟ್ಟದವರೆಗೂ, ಗ್ಲೋಬಲ್ ಒಂದು ಜಗತ್ತಿನಾದ್ಯಂತ ಇರುವ ಒಂದು ಶಕ್ತಿಯನ್ನು ಶೈಕ್ಷಣಿಕ ವಲಯದಲ್ಲಿ ತುಂಬಿರ್ತಕ್ಕಂತಹ ಈ ಕಾಲೇಜಿಗೆ ಆ ಮಕ್ಕಳ ಪ್ರವೇಶ ಪಡೆದಿರೋದೇ ಒಂದು, ನಾನು ಆ ಮಕ್ಕಳಿಗೆ ತುಂಬ ಪ್ರೀತಿಯಿಂದ ಆ ಮಕ್ಕಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾಕೆ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂತಹ ನುರಿತ ಅಧ್ಯಾಪಕರಿದ್ದಾರೆ, ತಜ್ಞರಿದ್ದಾರೆ, ಕೇವಲ ಸಂಬಳಕ್ಕಾಗಿ ಪಾಠ ಮಾಡುವಂಥವರ ಸಂಖ್ಯೆ ಇಲ್ಲಿ ನಾನು ಕಾಣೋದಿಲ್ಲ. ಸುಮಾರು ಒಂದು 15-20 ವರ್ಷದ ನಂಟಿದೆ ನನಗೆ ಈ ಕಾಲೇಜಿಗೆ. ನಾನು ಬರ್ತಾ ಇರ್ತೀನಿ. ತುಂಬ ಮೇಧಾವಿಗಳು ಈ ಕಾಲೇಜಲ್ಲಿ ಓದಿದ್ದಾರೆ. ವಿಶ್ವದ ಎಲ್ಲೆಡೆಯಲ್ಲೂ ಈ ಕಾಲೇಜಿನ ಒಂದು ರಿಸೋರ್ಸ್ ಪರ್ಸನ್ಸ್ಗಳೆಲ್ಲ ಇದ್ದಾರೆ. ಕಾಲೇಜಿಗೆ ಬರಬೇಕು ಅಂತ ಹೇಳಿದೆ, ನನಗೆ ಪ್ರಿನ್ಸಿಪಾಲರು ಮಾತಾಡಿದಾಗ ಒಂದೇ ಮಾತಿಗೆ ನಾನು ಒಪ್ಕೊಂಡಿದ್ದೀನಿ, ಮೇಡಮ್ ಒಂದು ಕಾರ್ಯಕ್ರಮ ಇದೆ, ಉದ್ಘಾಟನೆ ಮಾಡೋಕ್ಕೆ ನೀವು ಬರಬೇಕು ಅಂದರೆ ಮರು ಮಾತಾಡ್ದೇ ಸರ್ ನಾನು ಬರ್ತೀನಿ ಅಂತ ಹೇಳಿದೆ. ಯಾಕೆಂದರೆ ಎಷ್ಟೋ ಜನ ಸಾರ್ಥಕವಾದ ದಿನಗಳನ್ನು ಕಳೆದು ಹೆಜ್ಜೆಗಳನ್ನು ಬಿಟ್ಟು ಹೋಗಿರ್ತಕ್ಕಂಥ ಈ ಕಾಲೇಜಲ್ಲಿ ನನ್ನ ಜೀವನದ ಒಂದು ಗಳಿಗೆಯಲ್ಲಿ ನಿಲ್ಲಕ್ಕಾದರೂ ನನಗೊಂದು ಅವಕಾಶ ಆಹ್ವಾನ ಕೊಡ್ತಾ ಇದ್ದಾರಲ್ಲ ಅಂತ ಹೇಳಿ ಒಂದು ಬಳೆ ಹೆಮ್ಮೆಯಿಂದ ನಾನು ಒಪ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇ, ಮುಂದಿನ ಎಲ್ಲ ದಿನಗಳು ಸ್ಪರ್ಧಾತ್ಮಕ ದಿನಗಳಿರ್ತದೆ. ಜಗತ್ತಿನಾದ್ಯಂತ ಈ ಮಾರಿ ಏನು COVID-19 ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಪರಿಣಾಮ ಬಹಳ ಕೆಟ್ಟದಾಗಿ ಆಗ್ತದೆ. ಇದು ಈ ಪರಿಣಾಮಕ್ಕೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಮಾನಸಿಕವಾಗಿ, ಪರಿಸರಾತ್ಮಕವಾಗಿ ನಾವೆಲ್ಲ ಗಟ್ಟಿ ಆಗಬೇಕಾಗ್ತದೆ. ಅದರ ಜೊತೆಗೆ ಈ ಹೆಮ್ಮಾರಿಯನ್ನು ನಾವು ಉಲ್ಬಣ ಆಗದೇ ಇರುವ ರೀತಿಯಲ್ಲಿ ನೋಡಬೇಕು ಅಂತ ಹೇಳಿದಾಗ ಈ ಅಪರಾಧಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತವೆ. ಆ ಅಪರಾಧಗಳ ಸಂಖ್ಯೆಯಲ್ಲಿ ಅವು ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಇಂತಹ ಸಂಸ್ಥೆಗಳಿಂದ ಶಿಕ್ಷಣವನ್ನು ಪಡೆದಂತಹ ವಿದ್ಯಾರ್ಥಿಗಳು ಸಮಾಜಮುಖಿಯಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕಾಗ್ತದೆ. ಈವ್ನಿಂಗ್ ಕಾಲೇಜ್ ಅಂತ ಹೇಳಿದ್ರೆ ಎಲ್ಲಿ ಅವರಿಗೆ ಅವಕಾಶ ಸಿಕ್ಕಲ್ಲ ಬೆಳಿಗ್ಗೆ ರೆಗ್ಯುಲರಾಗಿ ಹೋಗೋಕ್ಕೆ, ಆ ಮಕ್ಕಳುಗಳು ಇಲ್ಲಿ ಈವ್ನಿಂಗ್ ಕಾಲೇಜಿಗೆ ಬರ್ತಾರೆ. ಅಷ್ಟು ಅವ್ರಿಗಿಂತಲೂ ಹೆಚ್ಚು ಸಾಮರ್ಥ್ಯಗಳಿರ್ತದೆ. ನಾವು ಪತ್ರಿಕೆಯನ್ನು ಮೌಲ್ಯಮಾಪನ ಮಾಡೋದಕ್ಕೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಗೆ ಹೋಗ್ತೀವಿ, ಮುಕ್ತ ವಿಶ್ವವಿದ್ಯಾಲಯಕ್ಕೆ. ಅಲ್ಲಿ ಈ ಈವ್ನಿಂಗ್ ಕಾಲೇಜ್ ಹೇಗಿರ್ತದೆ ಹಾಗೇ ವರ್ಷಕ್ಕೆ ಒಂದು 15-20 ಕ್ಲಾಸ್ ಮಾತ್ರ ತಗೊಂಡು ಅಲ್ಲಿ ಕ್ಲಾಸಲ್ಲಿ ಅವರು ಎಕ್ಸಾಮ್ ಬರೀತಾರೆ ಸ್ಟೂಡೆಂಟ್ಸ್ಗಳು. ಹಾಗೆ ಎಕ್ಸಾಮ್ ಬರೆದಾಗ ಆ ಪೇಪರ್ ವ್ಯಾಲ್ಯುವೇಷನ್ ಮಾಡುವಂಥ ಸಂದರ್ಭದಲ್ಲಿ ಭಾಳ ಅದ್ಭುತವಾದ ಪತ್ರಿಕೆಗಳು ಕೂಡ ನಮಗೆ ಸಿಗ್ತದೆ. ಅಂತಹ ಪತ್ರಿಕೆಗಳು ನೋಡಿದಾಗ
ನಮಗೆ ಹೆಮ್ಮೆ ಆಗ್ತದೆ ಅಂತ ವಿದ್ಯಾರ್ಥಿಗಳು ಕೂಡ ಯಾವ ಮಟ್ಟದಲ್ಲಿ ಬೇಕಿದ್ದರೂ ಅವರು ಕೂಡ ಬೆಳೆಯೋಕ್ಕೆ ಒಂದು ಸಾಧ್ಯ ಇದೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಡಿಮೆ ಶುಲ್ಕದ ಶ್ರೇಷ್ಠ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಇರೋದರಿಂದ ಈ ಉದ್ಘಾಟನೆ ಮಾಡುವ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಇದ ಕಾಲೇಜಿನ ಪ್ರಯೋಜನ ಪಡೆಯೋದು ಅಷ್ಟೇ ಅಲ್ಲದೇನೆ ಮುಂದಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ತಯಾರಿಯನ್ನು ಮಾಡಿಕೊಳ್ಬೇಕಾಗ್ತದೆ ಇಲ್ಲಿ ಪ್ರಥಮ ಎಂ ಎ ಡಿಗ್ರಿ ಮುಗಿದ ನಂತರ ಕೂಡ ಮಾಸ್ಟರ್ ಡಿಗ್ರಿ ಕೂಡ ಮಾಡಬಹುದು ಯಾವುದಕ್ಕೂ ಕಡಿಮೆ ಇಲ್ಲದ ಒಂದು ಕಾಲೇಜು ಗುಣಮಟ್ಟಕ್ಕೆ ಎಲ್ಲೂ ರಾಜಿ ಇಲ್ಲದಂತಹ ಒಂದು ಕಾಲೇಜು ನಾನು ಪ್ರೊಫೆಸರ್ ಜೊತೆ ಮಾತಾಡುವಾಗ ಹೇಳ್ತಾ ಇದ್ದರು 100% ರಿಸಲ್ಟು ನಮ್ಮ ಹತ್ರ ಕಾಮರ್ಸ್ ಆ 100% ರಿಸಲ್ಟ್ ಅಂತ ಎಲ್ಲಿರ್ತದೆ ಅಲ್ಲಿ ಶಿಕ್ಷಕರ ತನು ಮನ ಸೇವೆ ಸಮರ್ಪಣೆ ಇರ್ತದೆ ತ್ಯಾಗ ಇರ್ತದೆ ಕನಸಿರ್ತದೆ ದೂರದೃಷ್ಟಿಗಳಿರ್ತದೆ ಅಲ್ಲಿ ಒಂದು ಸಮತ್ವದ ಭಾವನೆ ಇರ್ತದೆ ನಮ್ಮ ಮಕ್ಕಳುಗಳು ಶಿಕ್ಷಣ ಸಂಸ್ಥೆಯಿಂದ ಓದಿ ಕಲಾಕೃತಿಯನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕಾರ್ಯವನ್ನು ಮಾಡ್ತಾ ಇರ್ತಾರೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳೇ ಈಗ ನನ್ನ ಕಿರು ಪರಿಚಯವನ್ನು ಮಾಡಿದ್ರು ಆ ಕಿರು ಪರಿಚಯದಲ್ಲಿ ಒಂದನ್ನು ನಾನು ಬರೆದಿಲ್ಲ ನಮ್ಮ ತಾಯಿ ರಸ್ತೆಯ ಮೇಲೆ ತರಕಾರಿ ಮಾರುವವರು ನಾನು ಕೂಡ ಎಂ ಎ ಮಾಡುವವರೆಗೂ ರಸ್ತೆ ಮೇಲೆ ತರಕಾರಿ ಮಾರ್ತಾ ಇದ್ದೆ ಈಗ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಡಿಗ್ರಿ ಇರೋಳಿದ್ದೀನಿ ನಾನು ನನ್ನ ಕುಟುಂಬದ ಒಂದು ಇತಿಹಾಸವನ್ನು ನಿಮಗೆ ಹೇಳ್ತೀನಿ ವಿದ್ಯಾರ್ಥಿಗಳೇ ಹೇಳಲೇಬೇಕು ಯಾಕೆಂತ ಹೇಳಿದ್ರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಇಂತಹ ಮಾದರಿಗಳು ನಮ್ಮೆಲ್ಲರಿಗೂ ಗೊತ್ತಾಗಬೇಕು ರೋಡ್ ಮೇಲೆ ತರಕಾರಿ ಮಾರುವಂತಹ ಮನೆಯಲ್ಲಿ ಗುಲ್ಬರ್ಗದಲ್ಲಿ ಒಂದು ದೊಡ್ಡ ಕೊಳಚೆ ಪ್ರದೇಶ ಆ ಕೊಳಚೆ ಪ್ರದೇಶದಲ್ಲಿ ಕುಟುಂಬದಲ್ಲಿ 7 ಜನ ಹೆಣ್ಮಕ್ಕಳು ಒಬ್ಬ ಗಂಡ್ಮಗು ಆ 60 ವರ್ಷದ ಹಿಂದೆ ಶಿಕ್ಷಣ ಸಂಸ್ಥೆಗಳಿರಲಿಲ್ಲ ಜಾತೀಯತೆ ಈ ಹೆಣ್ಮಕ್ಕಳು 60 ವರ್ಷದ ಹಿಂದಿನ ಪರಿಸ್ಥಿತಿಯನ್ನು ಹೇಳಬೇಕು ಅಂತ ಹೇಳಿದಾಗ ತುಂಬ ನಾವ್ಯಾರೂ ಇಮೇಜ್ನು ಮಾಡ್ಕೊಳ್ಳೋಕ್ಕಾಗದಂಥ ಒಂದು ಸಾಮಾಜಿಕ ವ್ಯವಸ್ಥೆಯ ಮಧ್ಯೆ ನಾವು ಬದುಕಿದ್ದೀವಿ ಅಂಥದ್ರಲ್ಲಿ ನಮ್ಮ ಹಿರಿಯ ಅಕ್ಕ ಹುಬ್ಬಳ್ಳಿಯ ಕಿಮ್ಸ್ ಹಾಸ್ಪಿಟಲಲ್ಲಿ ಇಡೀ ಕಾಲೇಜಿಗೆ ವೈದ್ಯಕೀಯ ಶಿಕ್ಷಣ ಕಾಲೇಜಿಗೆ ಮೆಡಿಕಲ್ ಕಾಲೇಜಿಗೆ ಕಾಲೇಜಿಗೆ ರ್ಯಾಂಕ್ ಬಂದು ಕಿದ್ವೈ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ 40 ವರ್ಷ ಸೇವೆ ಸಲ್ಲಿಸಿದ್ದಾರೆ ಈ ದೇಶದ ಇಡೀ ವಿಶ್ವದ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅಂತ ಹೇಳಿದ್ದಾರೆ ಅವರು ಇವತ್ತಿಗೂ ಅವರು ಸಂಬಳ ತಗೊಳ್ಳಲ್ಲ ನಾನು ಕಷ್ಟಪಟ್ಟಿದ್ದೀನಿ ನಾನು ಓದಿರೋ ಶಿಕ್ಷಣ ನನ್ನ ಪೇಷೆಂಟಿಗೆ ಇರಲಿ ಅಂತ ಹೇಳಿ ಅವ್ರ ಸಂಬಳ ಎಲ್ಲ ಪೇಷೆಂಟಿಗೆ ಕೊಡ್ತಾರೆ ಚಾಪೆ ಮೇಲೆ ಮಲಗ್ತಾರೆ ಹಾಸುಗೊಳ್ಳೋದಿಲ್ಲ ಒದ್ಕೊಳ್ಳೋದಿಲ್ಲ ಏನೂ ಇಲ್ಲ ನನ್ನ ಮನೆಯಲ್ಲೇ ಇರ್ತಾರೆ 280,000 ರೂಪಾಯಿ ಸಂಬಳ ಯಾವತ್ತೂ ಸಂಬಳ ಮನೆಗೆ ತಗೊಂಡು ಬಂದಿಲ್ಲ ಅದಾದಮೇಲೆ ಅಣ್ಣ ಇದ್ದಾರೆ ಅಡ್ವೊಕೇಟು ಅದಾದಮೇಲೆ ನಾವು 5 ಜನ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಇದ್ದೀವಿ 5 ಜನ ಡಾಕ್ಟ್ರೇಟ್ ಇದ್ದೀವಿ ನನ್ನನ್ನು ಮದುವೆ ಆದವರು ಪಂಜಾಬ್ದವರು ನನ್ನ ತಂಗಿಗೆ ಮದುವೆ ಆದವರು ಉತ್ತರ ಪ್ರದೇಶ ಅಪ್ಪ ಫ್ರೀಡಮ್ ಫೈಟರ್ ಆಗಿರೋದ್ರಿಂದ 7 ಜನರಲ್ಲಿ 5 ಜನ ಮದುವೆ ಆಗಿದ್ದೀವಿ 5 ಜನ ಬೇರೆ ಸ್ಟೇಟದವರು ಅವರೆಲ್ಲ ಇಡೀ ವಿಶ್ವದ ವಿಜ್ಞಾನಿಗಳು 50 ರೂಪಾಯಲ್ಲಿ ನಾನು ಅಂಬೇಡ್ಕರ್ ಸ್ಟ್ಯಾಚು ಎದುರು ಮದುವೆ ಆಗಿದ್ದೀನಿ ಯಾವ ಕಲ್ಯಾಣ ಮಂಟಪದಾಗ ಮದುವೆ ಆಗಿಲ್ಲ ಯಾಕಾಗಿಲ್ಲ ಅಂದರೆ ಬಡತನದಲ್ಲಿರುವ ತಂದೆ ತಾಯಿಗಳು ಕಲ್ಯಾಣ ಮಂಟಪದಲ್ಲಿ ನಮ್ಮನ್ನು ಮದುವೆ ಮಾಡಿದ್ರೆ ಸಾಲ ಮಾಡ್ತಾರೆ ಮದುವೆಗೆ ಅನುಭವಿಸುವ ಈ ಸುಖವನ್ನು ಸಾಲ ತೀರಿಸೋಕ್ಕಾಗ್ತಾರೆ ಅಂತ ಹೇಳಿ ನಾನು ಮದುವೆ ಆ ಥರ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಿಲ್ಲ ಒಂದು ಸಿದ್ಧಾಂತ ಇರಬೇಕು ಆ ಸಿದ್ಧಾಂತಕ್ಕೆ ಬದ್ಧತೆ ಇರಬೇಕು ಆ ಬದ್ಧತೆ ಬೆಳಕಾಗಬೇಕು ಬೆಳಕುಗಳು ಸಮಾಜಕ್ಕೆ ಮಾದರಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಅಂಥ ಆಡಂಬರ ಯಾವುದು ಮಾಡಲ್ಲ ವಿದ್ಯಾರ್ಥಿಗಳೇ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನು ಈ ಸಮಾಜ ಭಾಳ ಬಹಳ ಸಾಗರದಷ್ಟು ಅವಕಾಶಗಳು ನಮಗೆ ಕೊಡ್ತದೆ ನಾವು ಯಾರಿಗೂ ಟೀಕೆ ಮಾಡ್ದೇನೆ ನಾವು ಯಾರಿಗೂ ವಿಮರ್ಶೆ ಮಾಡ್ದೇನೆ ನಮ್ಮ ಆತ್ಮವಿಮರ್ಶೆಯನ್ನು ನಾವು ಮಾಡಿಕೊಡ್ಬೇಕು ಸುವಾಸನೆ ಕಡಿಮೆ ಜನರ ಮೂಗಿಗೆ ಸೂಕ್ಷ್ಮವಾಗಿ ಸಿಗ್ತದೆ ಆದರೆ ದುರ್ವಾಸನೆ ಬಹಳ ದೂರದವರೆಗೂ ಎಲ್ಲರಿಗೂ ಸಿಗ್ತದೆ ಹಾಗೆ ಕೆಟ್ಟದನ್ನು ಯಾರೂ ವಿಚಾರ ಕೂಡ ಮಾಡ್ದೇನೆ ಒಳ್ಳೆಯದರತ್ತ ನಾವು ಹೋಗಬೇಕು ಒಳ್ಳೆಯ ವಿಚಾರಗಳು ಮಾಡಬೇಕು ಸಮಾಜ ದೇಶ ರಾಷ್ಟ್ರ ನಮ್ಮ ಜೊತೆಗೆ ಇದೆ ನಮ್ಮ ಕಡೆಯಿಂದ ಏನು ಸಾಧ್ಯ ಆಗುತ್ತೋ ಅದನ್ನು ನಾವು ಮಾಡಬೇಕು ಪೋಷಕರು
ತಂದೆ ತಾಯಿಗಳು ಕೂಡ ವಿದ್ಯಾರ್ಥಿಗಳ ಜೊತೆ ಇರೋದರಿಂದ ನಾನು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಬಿ ಎ ಮಕ್ಕಳಿರೋದ್ರಿಂದ ಆ ಮಕ್ಕಳುಗಳು ಎಷ್ಟು ಕ್ಲಾಸಿಗೆ ಅಟೆಂಡ್ ಮಾಡ್ತಾ ಇದ್ದಾರೆ, ಎಷ್ಟು ನೋಟ್ಸ್ ಮಾಡ್ಕೊಳ್ತಾ ಇದ್ದಾರೆ, ಎಷ್ಟು ಗಂಟೆ ಪುಸ್ತಕದ ಜೊತೆ ಸಂಬಂಧ ಇಟ್ಕೊಂಡ್ಬಿಟ್ಟು ಅವರು ಕೆಲಸ ಮಾಡ್ತಾ ಇದ್ದಾರೆ, ಅದು ನಮ್ಮ ಕೆಲಸ, ಜವಾಬ್ದಾರಿ ಆಗ್ತದೆ ಮನೆಯಲ್ಲಿರೋದ್ರಿಂದ. ಆ ಮಕ್ಕಳುಗಳು ರಾಷ್ಟ್ರದ ವ್ಯಕ್ತಿಗಳಾಗಬೇಕು ಅಂತ ಹೇಳಿದ್ರೆ ತಂದೆ ತಾಯಿಗಳ ಪಾತ್ರ ಹಿರಿದಾಗಿದೆ. ಆ ಪಾತ್ರಕ್ಕೆ ಈ ಕಾಲೇಜು ಬುನಾದಿಯನ್ನು ಹಾಕಿಕೊಡ್ತಾ ಇದೆ. ಎ ಪಿ ಎಸ್ ಕಾಲೇಜ್ ಅಂದ ತಕ್ಷಣವೇ ಇಡೀ ಬೆಂಗಳೂರಲ್ಲಿ ಎಲ್ಲರೂ ಹೇಳ್ತಾರೆ ಅಲ್ಲಿನ ಶಿಕ್ಷಣ ಗುಣಮಟ್ಟಕ್ಕೆ ಅದೊಂದು ಮಾದರಿಯಾಗಿದೆ ಅಂತ. ಇದು ಯೂನಿಂಗ್ ಕಾಲೇಜ್ ಇರಲಿ, ಡೇ ಕಾಲೇಜ್ ಇರಲಿ, ಯೂನಿಂಗ್ ಕಾಲೇಜಲ್ಲಿ ಈಗ ನಮ್ಮ ಬೆಂಗಳೂರು ಯೂನಿವರ್ಸಿಟಿಯ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಾವು ಕರೆಸ್ಪಾಂಡೆನ್ಸ್ ಮಕ್ಕಳಿಗೂ ಕೂಡ ಪಾಠ ಮಾಡ್ತೀವಿ. ಕರೆಸ್ಪಾಂಡೆನ್ಸ್ ಮಕ್ಕಳಿಗೆ ಪಾಠ ಮಾಡಿದ್ರೆ ಯಾರೋ ಅವ್ರಿಗೆ ಹೇಳಿ ಕಳಿಸಿರ್ತಾರೆ, ನೀವು ಬಿ ಎ ಮಾಡಿದ್ರೆ ಎಮ್ ಎ ಮಾಡಿದ್ರೆ ಕರೆಸ್ಪಾಂಡೆನ್ಸು ಎಲ್ಲೂ ಕೆಲಸ ಸಿಕ್ಕಲ್ಲ, ಎಲ್ಲೂ ಮುಂದೆ ಅವಕಾಶಗಳಿರಲ್ಲ ಅಂತ. ಈ ಕಾಲೇಜಲ್ಲೇ ಓದಿದವರು ಪ್ರೊಫೆಸರ್ ಪ್ರಮೀಳ ಮಾಧವ್ ಅಂತ ಹೇಳಿ ಕನ್ನಡ ಪ್ರಾಧ್ಯಾಪಕರು ಇದ್ದರು ಇಲ್ಲಿ. ಆ ಮೇಡಮ್ ಅವ್ರ ಹತ್ರನೇ ಹೀಗೇ ಕರೆಸ್ಪಾಂಡೆನ್ಸಲ್ಲೇ ಓದಿದಂಥವರು ಇವತ್ತು ಇಡೀ ದೇಶದ ಒಂದು ಮಾದರಿಯ ವಿಶ್ವವಿದ್ಯಾಲಯದಲ್ಲಿ ಅವರು ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದಾರೆ, ಡಾಕ್ಟರ್ ಶಾರದಾ ಅಂತ. ಇದೇ ಕಾಲೇಜಿನಲ್ಲೇ ಪಿ ಎಚ್ ಡಿ ಮಾಡಿರೋದವರು, ಕರೆಸ್ಪಾಂಡೆನ್ಸಲ್ಲೇ ಓದಿರೋದವರು ಎಮ್ ಎ. ಸೊ ಈಗ ವಿಶ್ವವಿದ್ಯಾಲಯದಲ್ಲಿ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲೇ ಇದ್ದಾರೆ. ನಮ್ಮಲ್ಲಿ ಕರೆಸ್ಪಾಂಡೆನ್ಸ್ ಓದಿದ್ರೂ ಕೂಡ ಪಿ ಎಚ್ ಡಿ ಮಾಡ್ಬೋದು. ಈವ್ನಿಂಗ್ ಕಾಲೇಜ್, ಡೇ ಕಾಲೇಜ್ ಅಂತ ಯಾವುದೂ ಇಲ್ಲ. ಸೊ ಹಾಗಾಗಿ ಈ ಪ್ರತಿಭೆ, ಸಾಮರ್ಥ್ಯ, ಅರ್ಹತೆ ಎಲ್ಲುವರೆಗೂ ನಿಮ್ಮ ಜೊತೆ ಇರ್ತದೆ, ಶ್ರಮ ಎಲ್ಲುವರೆಗೂ ಇರ್ತದೆ ಅಲ್ಲುವರೆಗೂ ಈ ಡೇ ಮಾರ್ಕ್ಸ್ ಕಾರ್ಡ್ಗಳಿಗೆ ಎಲ್ಲೂ ತೊಂದರೆ ಆಗಲ್ಲ. ಯಾರು ಬೇಕೋ ಬರಬಹುದು, ಎಲ್ಲಿ ಬೇಕೋ ಅಧ್ಯಯನವನ್ನು ಮಾಡಬಹುದು. ಈಗ ಫಾರಿನ್ ಕಂಟ್ರೀಸ್ಗಳೆಲ್ಲ ಏನಿದೆ ಅಲ್ಲಿ ಡೇ ಎಲ್ಲ ವರ್ಕ್ ಮಾಡ್ತಾರೆ, ಈವ್ನಿಂಗ್ ಕಾಲೇಜಿಗೆ ಹೋಗ್ತಾರೆ. ಮೆಜಾರಿಟಿ ನೀವು ವಿದೇಶದಲ್ಲಿ ಹೋದಾಗ ಡೇ ಕಾಲೇಜ್ಗಿಂತಲೂ ಅಲ್ಲಿ ಈವ್ನಿಂಗ್ ಕಾಲೇಜಿಗೇ ಜಾಸ್ತಿ ಹೋಗ್ತಾರೆ. ಸೊ ಹಾಗಾಗಿ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಏನಿದೆ ಅಂದರೆ ಅವರು ಪಾಸ್ ಆದ ತಕ್ಷಣವೇ ರೆಗ್ಯುಲರ್ ಸ್ಟೂಡೆಂಟ್ಸ್ಗಳು ಪರ್ಸೆಂಟೇಜಲ್ಲಿ ಟೋಟಲ್ ನಮ್ಮ ಹತ್ರ 60 ಜನ ಮಕ್ಕಳಿದ್ದರೆ 61ನೆಯ ಮಾರ್ಕ್ಸ್ ಕಾರ್ಡನ್ನು ನಾವು ಈ ಕರೆಸ್ಪಾಂಡೆನ್ಸ್ ಇರುವ ಸ್ಟೂಡೆಂಟ್ಸ್ ಪ್ರಾರಂಭ ಮಾಡ್ತೀವಿ. ಹಾಗೆ ಯಾವುದೂ ಡಿಫ್ರೆನ್ಸ್ ಇಲ್ಲ, ರೆಗ್ಯುಲರ್ ಆಗಿರಲಿ ಅಥವಾ ಡೇ ಸ್ಕಾಲರ್ ಇರಲಿ ವ್ಯತ್ಯಾಸ ಏನೂ ಆಗಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ಪೋಷಕರೇ, ಈ ಕಾಲೇಜಿನಲ್ಲಿ ಓದಿ ಅಧ್ಯಯನ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋ ಒಂದು ಹೆಮ್ಮೆ ಇದೆಯಲ್ಲ, ಅದು ಸಾರ್ಥಕದ ಕ್ಷಣ. ಎ ಪಿ ಎಸ್ ಕಾಲೇಜಲ್ಲಿ ಓದಿದ್ದೀನಿ ನಾನು ಅಂತ ಹೇಳಿ ನಾವು ಹೃದಯದ ಮೇಲೆ ಹೆಮ್ಮೆಯಿಂದ ಕೈಯಿಟ್ಟು ಹೇಳುವಂತಹ ಒಂದು ಸ್ಥಳ ಇದು ಅಂತ ನಾನು ಭಾವಿಸ್ಕೊಳ್ತೇನೆ. ಇನ್ನೂ ಒಂದು ವಿಷಯವನ್ನು ಹೇಳ್ತೇನೆ. ಇಲ್ಲಿ ಮ್ಯಾನೇಜಿಂಗ್ ಮಂಡಳಿ ಏನಿದೆ, ಪ್ರತಿಯೊಬ್ಬ ಮಂಡಳಿ ಕೂಡ ಒಬ್ಬೊಬ್ಬ ವಿದ್ಯಾರ್ಥಿಗಳನ್ನು ಅವರು ಕನಸನ್ನು ಸೃಷ್ಟಿ ಮಾಡುವಂತಹ ಶಿಲ್ಪಕಾರರಿದ್ದಾರೆ. ನೋಡಿ, ದೀಪ ಬೆಳಗಿಸುವ ಸ್ಥಳದಲ್ಲಿ ಒಂದು ಕ್ಷಣ ನೀವು ಅಬ್ಸರ್ವ್ ಮಾಡಬೇಕಾಗಿತ್ತು. ಸರ್ ಕೇಳ್ತಾರೆ, ನೀನು ಹೋದ ಸಲ ಹಾಡಿಲ್ಲ, ಈ ಸಲ ಹಾಡಿದೆಯಲ್ಲ, ನಮ್ಮ ಕಾಲೇಜಿನವಳೆ. ನೀವು ಒಂದೊಂದು ವಿದ್ಯಾರ್ಥಿಗಳ, ಒಬ್ಬೊಬ್ಬ ವಿದ್ಯಾರ್ಥಿಗಳ ಒಂದು ಆಳ ಅಂತರವನ್ನು ಭಾಳ ಹತ್ತಿರದಿಂದ, ನೀ ನನ್ನ ಮಗಳು ಅನ್ನೋ ರೀತಿಯಲ್ಲಿ, ನನ್ನ ಕುಟುಂಬದ ಮಗಳು ಅನ್ನೋ ರೀತಿಯಲ್ಲಿ ಅವರು ಗೌರವಿಸ್ತಾರೆ ಆ ಪ್ರತಿಭೆಯನ್ನು. ಜಾತಿ ಇಲ್ಲ, ಧರ್ಮ ಇಲ್ಲ, ಇಲ್ಲಿ ಇರೋದು ರಾಷ್ಟ್ರೀಯತೆ, ಶಿಕ್ಷಣ, ಮನುಷ್ಯತ್ವ. ಇಲ್ಲಿ 300 ಸ್ಕಾಲರ್ಶಿಪ್ ಒಬ್ಬ ವ್ಯಕ್ತಿ ಬಡ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಆ ಮನುಷ್ಯತ್ವದ ಜೊತೆಗೆ ರಾಷ್ಟ್ರೀಯತೆಯ ಕಲ್ಪನೆಯನ್ನು ನಾವು ನೋಡಬೇಕು. ಹಾಗಾಗಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸ್ಮರಿಸ್ಬೇಕು. ಯಾಕೆಂಥೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾನವಾದ ಶಿಕ್ಷಣ ಕೊಟ್ಟಿದ್ದಾರೆ. ಪ್ರಿಯಂಬಲ್ ಕಾನ್ಸ್ಟಿಟ್ಯೂಷನಲ್ಲೇ ಹೇಳ್ತಾರೆ, ಲಿಂಗ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಇಲ್ಲಿ ಎಲ್ಲಿ ಹುಟ್ಟಿದ್ದೀರಿ ಅಂತ ಕೇಳೋದಿಲ್ಲ. ಹಾಗಾಗಿ ಈ ಸಂಸ್ಥೆ ಕೂಡ ಒಂದು ವಿಶಾಲವಾದ ಭೂಮಿಕೆ ಇರುವ ಸಂವಿಧಾನದ ಭಾಗ, ಪೀಠಿಕೆ ಅಂತ ನಾನು ಭಾವಿಸ್ಕೊಳ್ತೀನಿ. ಬಹಳ ಪ್ರೀತಿಯಿಂದ ನಾನು ಪ್ರಥಮ ಬಿ ಎ ಬಿ ಕಾಮ್ ತರಗತಿಗಳ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇನೆ. ಎಲ್ಲ ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಇಲ್ಲಿ
ಆರಂಭದ ನುಡಿಗಳಲ್ಲಿ ಪ್ರಾಂಶುಪಾಲರು ಹೇಳಿದ್ರು. ಪ್ರಾರಂಭದಲ್ಲಿ ಕಾಲೇಜ್ ಪ್ರಾರಂಭ ಆಗುವಾಗ ಕೇವಲ 3 ವಿದ್ಯಾರ್ಥಿಗಳಿಂದ ಈಗ 11,000 ಆಗಿದೆ ಅಂತ. ಇದು ಇನ್ನಷ್ಟು ಬೆಳಿಲಿ. ಯಾರ್ಯಾರು ಇಲ್ಲಿಂದ ಪದವಿಯನ್ನು ಪಡ್ಕೊಂಡು ಹೊರಗೆ ಹೋಗ್ತೀರಿ, ಒಬ್ಬೊಬ್ಬ ವಿದ್ಯಾರ್ಥಿ 5-5 ಜನ ಮಕ್ಕಳುಗಳನ್ನು ಪ್ರವೇಶ ಕೊಡಿಸುವಂತಹ ಮನಸ್ಸುಗಳು ನಿಮಗಾಗಲಿ, ಸಂಖ್ಯೆ ಹೆಚ್ಚಾಗಲಿ, ಪ್ರತಿ ವರ್ಷ ಸಂಖ್ಯೆ ಹೆಚ್ಚಾಗಲಿ, ಇಲ್ಲಿನ ವಿದ್ಯಾರ್ಥಿಗಳು ಎಲ್ಲೆಡೆ ವಿಶ್ವದೆಲ್ಲೆಡೆ ಕೀರ್ತಿಯ ಪತಾಕೆಯನ್ನು ಹಾರಿಸಲಿ ಅಂತ ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಕೋರ್ತಾ, ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಪ್ರಾಂಶುಪಾಲರಿಗೆ ವಿಶೇಷವಾಗಿ ಒಂದೇ ಮಾತು ಹೇಳಿದ್ರು. ಇಲ್ಲ ಮೇಡಮ್, ನಾನು ಭಾಳ ಸಲಕ್ಕೆ ನಿಮ್ಮನ್ನು ಕರಿಬೇಕು ಅಂದ್ಕೊಂಡಿದ್ದೆ, ನನಗೆ ಅವಕಾಶನೇ ಸಿಕ್ಕಿರಲಿಲ್ಲ, ಇದಕ್ಕೆ ನೀವು ಬನ್ನಿ ಅಂತ. ಅದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಪ್ರಾಂಶುಪಾಲರಿಗೂ ವಿಶೇಷವಾಗಿ ಎಲ್ಲ ಶಿಕ್ಷಕ ಬಂಧುಗಳಿಗೂ ವಿದ್ಯಾರ್ಥಿಗಳಿಗೂ ಪೋಷಕರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ಎಲ್ಲಿ ಕಲಿತು ಹೋಗಿರ್ತೀವಿ ಅಲ್ಲಿ ಹೆಜ್ಜೆ ಗುರುತುಗಳು ಗಟ್ಟಿಯಾಗಿ ನಿಲ್ಲಬೇಕು, ನಿಮ್ಮನ್ನು ಸ್ಮರಿಸ್ಕೊಳ್ಬೇಕು. ಅಂಥ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಓದಿದ್ದೀರಿ ಅಂತ ಹೆಮ್ಮೆ ಪಡಬೇಕು. ಯಾವಾಗಾದರೂ ಬರಲಿ ನೀವು ವಿದ್ಯಾರ್ಥಿಗಳು ಇಲ್ಲಿ ಓದ್ದವರು, ನೀನು ಅವನು ನನ್ನವನು ನನ್ನ ಕಾಲೇಜಿನಲ್ಲಿ ಓದ್ದವನು ಅಂತೇಳಿ ಪ್ರತಿಯೊಬ್ಬರೂ ನೆನಪಿಟ್ಕೊಳ್ಬೇಕು. ಅಂತಹ ನೆನಪಿನ ಬೆಳಕಾಗಿ ನೀವು ಹೊರಗೆ ಬರ್ತೀರಿ ಅನ್ನೋ ಆಸೆಯಿಂದ ವಿಶ್ವಾಸದಿಂದ ನಿಮ್ಮೆಲ್ಲರಿಗೂ ಪ್ರವೇಶ ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಕಾಲೇಜೇ ಆಯ್ಕೆ ಮಾಡಿರ್ತಕ್ಕಂತಹ ಪೋಷಕರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಮತ್ತೊಮ್ಮೆ ಒಳ್ಳೆಯದಾಗಲಿ, ಎಲ್ಲರ ಬೆಳಕು ಎಲ್ಲರ ಬದುಕಿನಲ್ಲಿ ಬೆಳಕು ಮೂಡಲಿ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರಗಳು. ನಮಸ್ಕಾರ. ಈ ದಿನದ ಸಮಾರಂಭ ಪ್ರತಿ ವರ್ಷವೂ ಮಾಡ್ತೀವಿ. ಫಸ್ಟ್ ಇಯರ್ ಹುಡುಗರಿಗೆ ನಮ್ಮ ಸ್ವಾಗತ ಸ್ವಾಗತ ಪ್ರತಿ ವರ್ಷವೂ ನಾವು ಸ್ವಾಗತ ಅಂದರೆ ಹುಡುಗರೇ ಬರ್ತಾಯಿದ್ರು, ಅವ್ರಿಗೆಲ್ಲ ನಮ್ಮ ಕ್ಯಾಂಪಸ್ಸೆಲ್ಲ ತೋರಿಸಿ ಎಲ್ಲ ಮಾಡ್ತಾಯಿದ್ರು. ಈ ವರ್ಷ ಆನ್ಲೈನಲ್ಲಿ ಮಾಡ್ತಾಯಿದ್ವಿ ಬಿಕಾಸ್ ಆಫ್ ಕೋವಿಡ್. ಇದರಿಂದ ಮೊದಲಿಗೆ ವೇದಿಕೆ ಮೇಲಿರುವ ಚೀಫ್ ಗೆಸ್ಟ್ ಆದ ಡಾಕ್ಟರ್ ಸಮತಾ ಮೇಡಮ್ ಅವರು ಚೆನ್ನಾಗಿ ಮಾತಾಡಿದ್ದಾರೆ. ಹುಡುಗರಿಗೆ ಮತ್ತು ಪೋಷಕರಿಗೆ ಇಂಪಾರ್ಟೆಂಟ್ ಆಗಿ ಅಡ್ವೈಸ್ ಮಾಡಿದ್ದಾರೆ. ಬಟ್ ಕಷ್ಟದಿಂದ ಅವರು ರೋಡಲ್ಲಿ ಇದು ಮಾಡ್ತಾಯಿದ್ರು. ಹಾಗೆ ನಮ್ಮಲ್ಲೂ ನಮ್ಮ ಸಂಸ್ಥಾಪಕರಾದ ಆನಂದಾಚಾರ್ಯವರು ಮೊದಲು ಬಸ್ಸು ಉಳಿದ ಗಾಂಧಿ ಬಜಾರಲ್ಲಿ ತರಕಾರಿನೇ ಮಾರ್ತಾ ಇದ್ದಿದ್ದು, ಆಮೇಲೆ ಒಂದು 3-4-5-6-7 ಜನ ಹುಡುಗರು ಇಟ್ಕೊಂಡು ಇಲ್ಲಿ ಟ್ಯೂಷನ್ ಥರ ಮಾಡಿಕೊಂಡು ಹಾಗೆ ಕಾಲೇಜ್ ಬೆಳೆಸಿದ್ದಾರೆ. ನಾವು ಇವಾಗ ಅವರು ಯಾವಾಗಲೂ ನಮ್ಮ ಅನಂತಾಚಾರ್ಯ ಯಾವಾಗಲೂ ಹೇಳ್ತಾ ಇದ್ದಿದ್ದು, ಬಡ ಹುಡುಗರಿಗೆ ಎಜುಕೇಷನ್ ಕೊಡಬೇಕು, ದಟ್ ಇಸ್ ಇಂಪಾರ್ಟೆಂಟ್. ಬಿಕಾಸ್ ಸಾಹುಕಾರರುಗಳು ಹೆಂಗೆ ಓದ್ಕೊತಾರೆ, ಅವ್ರು ಓದಿದ್ರು ಪರವಾಗಿಲ್ಲ, ಓದ್ದಾದರೂ ಪರವಾಗಿಲ್ಲ, ದೇ ನೋ ಹೌ ಟು ಲೀವ್. ಬಟ್ ಬಡ ಹುಡುಗರು ಓದಲೇಬೇಕಾಗುತ್ತೆ, ಅದರಿಂದ ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ಈಗಿನ ಪ್ರೆಸಿಡೆಂಟ್ ಆದ ಟಿವಿ ಮಾರುತಿ ಅವರು ಬಡ ಹುಡುಗರಿಗೆ ಸ್ವಲ್ಪ ಕನ್ಸೆಷನ್ ಕೊಡ್ತಾ ಇದ್ದೀವಿ, ಕಾಲೇಜಿಂದಲೂ ಕೊಡ್ತಾ ಇದ್ದೀವಿ. ಆಮೇಲೆ ಬೇರೆ ಅಸೋಸಿಯೇಷನ್ ಅವರೆಲ್ಲ ಕರೆದು ಇಲ್ಲಿ ಸ್ವಲ್ಪ ಹಣ ಸಹಾಯ ಮಾಡ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಕಾಲೇಜಿನಲ್ಲಿ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಬಡ ಹುಡುಗರಿಗೆ ಮೆರಿಟ್ ಇರೋ ಹುಡುಗರಿಗೆ ನಾವು ಧನಸಹಾಯದ ಜೊತೆಗೆ ಅವ್ರಿಗೆ ಒಳ್ಳೆಯ ಎಜುಕೇಷನ್ ಕೊಡ್ತಾ ಇದ್ದೀವಿ. ಆದ್ದರಿಂದ ನಾವು ಮೊದಲನೇದಾಗಿ ಈ ವರ್ಷ ಸೇರಿದ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ಮತ್ತು ಅವರಿಗೆ ಕಿವಿಮಾತು ಹೇಳಬೇಕು, ಎಲ್ಲಿ ಮೇಡಮ್ ಆಗಲೇ ಹೇಳಿದ್ದಾರೆ, ಈಗ ಎಲ್ಲನೂ ಆನ್ಲೈನಲ್ಲಿ ಆಗ್ತಾಯಿದೆ, ಕ್ಲಾಸಸ್ ಆನ್ಲೈನಲ್ಲಿ ಆಗದ್ರೂ ನೀವು ಅದನ್ನು ಬರೆಯೋದನ್ನು ಕಲಿಬೇಕು. ಬಟ್ ಅವ್ರದ್ದು ನೋಟ್ಸ್ ಕೇಳಿಸ್ಕೊಂಬಿಟ್ಟು ಅದನ್ನು ಓದ್ಕೊಂಡ್ರೆ ಆಗೋದಿಲ್ಲ. ಇದರೊಳಗೆ ಎಕ್ಸಾಮಿನೇಷನ್ನು ಆಫ್ಲೈನೇ ಆಗುತ್ತೆ, ರೋಡ್ ಬಂದೇ ಬರೀಬೇಕಾಗುತ್ತೆ. ಪರ್ಟಿಕ್ಯುಲರಾಗಿ ಫೈನಲ್ ಇಯರ್ ಯು ಹ್ಯಾವ್ ಟು ಕಮ್ ಅಂಡ್ ರೈಟ್ ಇಲ್ಲೇನೇ. ಆದ್ದರಿಂದ ಬರೆಯೋದನ್ನು ಕಲಿಬೇಕು. ಇಫ್ ಯು ನೋ ದಿ ಸಬ್ಜೆಕ್ಟ್ ಈಸ್ ನಾಟ್ ಸಫಿಷಿಯೆಂಟ್, ಅದನ್ನು ಯಾವ ಥರ ಬರೀಬೇಕು ಎಷ್ಟು ಬೇಗ, ವಿತಿನ್ 3 hours ನೀವು ವಾಟ್ ಎವರ್ ಯು ನೋ ಯು ಹ್ಯಾವ್ ಟು ರೈಟ್. ದೇ ಫೋರ್ ಬರೆಯೋದನ್ನು ಕಲೀರಿ. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಸರಿ ಬರೆದ್ರೆ ಅದು 10 times ಓದ್ದಂಗೆ ಆಗುತ್ತೆ. ಆದ್ದರಿಂದ ವಾಟ್ ಎವರ್ ದಿ ಟೀಚರ್ಸ್ ಗಿವ್ಸ್ ನೋಟ್ಸ್ ಇವಾಗ ಆನ್ಲೈನಲ್ಲಿ ಕಳಿಸ್ತಾ ಇದ್ದಾರೆ, ಅದನ್ನು ಒಂದು ಸರಿ ಬರೀರಿ ಮೊದಲನೇದು. ಎರಡನೇದಾಗಿ ಆಂದಿನ ಪಾಠವನ್ನು ಅಂದೇ ಓದಿ, ದಟ್ ಈಸ್ ಇಂಪಾರ್ಟೆಂಟ್. ಅದು ಬಿಕಾಸ್ ಇವಾಗ ಮೋಸ್ಟ್ ಆಫ್ ದಿ ಇಲ್ಲಿರೋ ಹುಡುಗರು ಬಹುತೇಕ ಹುಡುಗರು ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ, ಸಾಯಂಕಾಲದ ಮಾತ್ರ ಟೈಮ್ ಇರುತ್ತೆ.
ಅದನ್ನು ಅಂದಿನ ಸಬ್ಜೆಕ್ಟ್ ಅಂದೇ ಓದಿ, ಆಗಾಗ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಂತ ಕೊನೆಯಲ್ಲಿ ಓದೋಕ್ಕೆ ಹೋಗಿ ಎಲ್ಲ ಪ್ರಾಬ್ಲಮ್ ಮಾಡ್ಕೊಂಬೇಡಿ. ಅಂದಿನ ಕ್ಲಾಸನ್ನು ಅಂದೇ ಓದಿ. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಫಾರ್ ಸ್ಟೂಡೆಂಟ್ಸ್ ಇಸ್ 100% ಅಟೆಂಡೆನ್ಸ್. ಅಟೆಂಡೆನ್ಸ್ ಇಡಬೇಕು ಯಾವಾಗಲೂ, ಯಾಕೆಂದರೆ ಮೇಷ್ಟ್ ಹೇಳಿದ್ದೀನಿ ನಾವು ಕೇಳಿಸ್ಕೊಂಡ್ರೆ, ಕೇಳಿಸ್ಕೊಂಡ ಮೇಲೆ ನಾವು ಒಂದು ಸರಿ ಬರೆದ್ರೆ ನೀವು 100% ರಿಸಲ್ಟ್ ಬಂದೇ ಬರುತ್ತೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ಹುಡುಗರಲ್ಲಿ ಯಾವ ಆಲ್ವೇಸ್ ನಾನು ಹೇಳೋ ಕಿವಿ ಮಾತು ಇಷ್ಟೇ, ಅವಂದಿನ ಪಾಠ ಅಂದೇ ಓದಿ, ಟೈಮ್ ಟೇಬಲ್ ಹಾಕ್ಕೊಳ್ಳಿ, ಟೈಮ್ ಟೇಬಲ್ ಪ್ರಕಾರ ಮಾಡಿ, ಪ್ಲಸ್ ಅದು ಬರೆಯೋದನ್ನು ಕಲಿಯಿರಿ. ಬರೆಯೋದನ್ನು ಇಂಪಾರ್ಟೆಂಟ್, ಹ್ಯಾಂಡ್ ರೈಟಿಂಗು ಇಂಪಾರ್ಟೆಂಟು, ಗುಂಡಿಗೆ ಬರೀಬೇಕು, ಹ್ಯಾಂಡ್ ರೈಟಿಂಗು ಫಾಸ್ಟಾಗಿ ಬರೀಬೇಕು, ಅದನ್ನು ಕಲಿಬೇಕು. ಆಮೇಲೆ ನೆಕ್ಸ್ಟು ಪೋಷಕರು, ನಮ್ಮ ಮೇಡಮ್ ಆಗಲೇ ಹೇಳಿದ್ದಾರೆ ಪೋಷಕರು ತುಂಬ ಇಂಪಾರ್ಟೆಂಟ್ ಅಂತ. ಹುಡುಗರು ಯಾವಾಗ ಉದ್ದ ಇಂಪಾರ್ಟೆಂಟ್ ಅದೇ ಥರ ಪೋಷಕರು ಇಂಪಾರ್ಟೆಂಟ್ ಇರ್ತಾರೆ. ಯಾಕೆ ಅಂದರೆ ಅವ್ರು ಪೋಷಕರು ಹುಡುಗರನ್ನ ಫಾಲೋ ಮಾಡಬೇಕು. ಫಾಲೋ ಮಾಡಬೇಕು ಅಂದರೆ ಎವ್ರಿಡೆ ಏನಾಯಿತು ಏನಾಯಿತು ಅಂತಲ್ಲ, ವೀಕ್ಲಿ ಒನ್ಸೋ ವೀಕ್ಲಿ ಟ್ವೈಸೋ ಹುಡುಗರ ಹತ್ರ ಮಾತಾಡಬೇಕು. ಹಿಂಗೆ ನಡೀತಾ ಇದೆ ಕ್ಲಾಸು, ಎಷ್ಟು ಕ್ಲಾಸ್ ಅಟೆಂಡ್ ಮಾಡಿದ್ಯಾ, ಯಾ ನಿಮ್ಮ ಫ್ರೆಂಡ್ಸ್ ಯಾರು, ಅದು ಫ್ರೆಂಡ್ಸು ಇಂಪಾರ್ಟೆಂಟ್ ಹುಡುಗರಿಗೆ. ಯಾಕೆಂದರೆ ಯಾರೋ ಕೆಟ್ಟ ಸಹವಾಸ ಸೇರಿಬಿಟ್ಟು ಕೆಟ್ಟೋಗೋದು ಈಸಿ, ತಿರ್ಗಾ ಒಳ್ಳೇದಾಗೋದು ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಅವು ಫ್ರೆಂಡ್ಸ್ ಯಾರಿದ್ದಾರೆ ಎಂತ ವಿಚಾರಿಸ್ಬೇಕು. ಅದು ಪರ್ಟಿಕ್ಯುಲರಾಗಿ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಈಗ ಬೋಧ ದಿ ಹಸ್ಬೆಂಡ್ ಆ್ಯಂಡ್ ಪೇರೆಂಟ್ಸ್ ಆರ್ ವರ್ಕಿಂಗ್. ಮುಂಚೆ ಆದರೆ ನಾವೆಲ್ಲ ಓದ್ತಾ ಇದ್ದಾಗ ನಮ್ಮ ಅದರ ಮನೇಲಿ ಇರ್ತಾಯಿದ್ರು, ನೋಡ್ಕೊತಾ ಇದ್ರು. ಈಗ ಬೋಧ ಆರ್ ವರ್ಕಿಂಗ್, ದೇರ್ಫೋರ್ ಅವ್ರು ಬರೋದು ನಾವು ಹೋಗೋದು ಎಲ್ಲ ಟೈಮು ಸೆಟ್ ಆಗೋದಿಲ್ಲ. ಆದ್ದರಿಂದ ಸಂಡೇಸು ಸಾಟರ್ಡೇಸು ಏನೋ ಕಾಲೇಜ್ ಆಫೀಸಿಸ್ ರಜಾ ಇದ್ದಾಗ ರಜೆಗಳಿದ್ದಾಗ ಹುಡುಗರ ಹತ್ರ ಕೂತ್ಕೊಂಡು ಫ್ರೆಂಡ್ಲಿಯಾಗಿ ಮಾತಾಡಿ. ನಾಟ್ ದಟ್ ಯು ಹ್ಯಾವ್ ಟು ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾರೆ, ಫ್ರೆಂಡ್ಲಿಯಾಗಿ ಮಾತಾಡಿ. ಬಿ ಕಾಮ್ ಹುಡುಗರಿಗೆಲ್ಲ ಹೊಡೆಯೋದು ಹಿಡಿಯೋದಕ್ಕೆ ಆಗೋದಿಲ್ಲ. ಫ್ರೆಂಡ್ಲಿಯಾಗಿ ಮಾತಾಡಿ ಹೌ ಟು ಇಂಪ್ರೂವ್ ದೇ ಇದನ್ನು ಹೇಳ್ಕೊಡ್ಬೇಕು. ಹಾಗೆ ಮಾಡೋದನ್ನು ತುಂಬ ಇಂಪಾರ್ಟೆಂಟು. ಎರಡನೇದಾಗಿ ಮನೆಯಲ್ಲಿ ಅಫ್ಕೋರ್ಸ್ ಮುಂಚೆ ಹೇಳ್ತಾ ಇದ್ದರು ನಾವು ಯಾರು ಮೊಬೈಲ್ ನೋಡಬೇಡಿ ಅಂತ. ಇವಾಗ ಮೊಬೈಲಿಂದನೇ ಕ್ಲಾಸಸ್ ನಡೀತಾ ಇದೆ. ಆದ್ರೂ ಇನ್ನು ಪೇರೆಂಟ್ಸ್ ಹೇಳೋದೇನಂದರೆ, ಹುಡುಗರಿಗೆ ಕ್ಲಾಸಸ್ ನಡೀತಾ ಇರಬೇಕಾದ್ರೆ ಮೊಬೈಲಲ್ಲಿ ನೀವು ಟಿ ವಿ ಹಾಕ್ಕೊಂಡೆಲ್ಲ ಕೂತ್ಕೊಂಬೇಡಿ. ಪರ್ಟಿಕ್ಯುಲರಾಗಿ ಏನಾಗುತ್ತೆ, ಹುಡುಗರ ಮನಸ್ಸು ಇನ್ನೂ ಇದಾಗಿದೆ, ಓ ನಮ್ಮಪ್ಪ ಅದ್ಯಾವುದೋ ಟಿ ವಿ ನೋಡ್ತಾನೆ, ಆ ಸೀರೀಸ್ ಇದು ಅಂತೆಲ್ಲ ಬರುತ್ತೆ. ಆದ್ದರಿಂದ ಟಿ ವಿನ ಆದಷ್ಟು ಕಮ್ಮಿ ಯೂಸ್ ಮಾಡಿ ಆ್ಯಂಡ್ ಹುಡುಗರಿಗೆ ಓದೋದ ಕಡೆ ನಿಮ್ಮ ಗಮನ ಜಾಸ್ತಿ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಈಗ ನಮ್ಮ ಮೇಡಮ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಅವ್ರು ಮಾತಾಡಿದ ಮೇಲೆ ನಾವೆಲ್ಲ ಮಾತಾಡೋದು ತುಂಬ ಕಷ್ಟ ಆಗುತ್ತೆ. ಆದ್ರೂ ಒಂದ್ಸಗೇನು ನಾನು ಎಲ್ಲರಿಗೂ ಹುಡುಗರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಉಪಾಧ್ಯಾಯರುಗಳು ನಮ್ಮ ಇರೋರು ಅವ್ರು ಇಂಪಾರ್ಟೆಂಟು. ಅವ್ರು ಏನೋ ಒಂದು ನೋಟ್ಸ್ ಕೊಡೋದು ಅದು ಯಾವುದೋ ಒಂದು ಮಾಡೋದಲ್ಲ, ಡೇ ಟು ಡೇ ಪ್ರಿಪೇರ್ ಆಗಿ ನೀವು ನೋಟ್ಸ್ ಕೊಡೋದಕ್ಕಿಂತ ಮುಂಚೆ ಒನ್ ಅವರ್ ಪ್ರಿಪೇರ್ ಆಗಿ ಏನು ಹೇಳ್ತಾ ಇದ್ದೀರಾ ಯಾವ ಮಾಡ್ತಾ ಇದ್ದೀರಾ ಅಂತ ಕೇಳಿಸ್ಕೊಳ್ಳಿ. ಬಿಕಾಸ್ ಇವಾಗ ಕಷ್ಟ, ಮುಂಚೆ ಅಂದರೆ ಬರೀ ಹುಡುಗರು ಕ್ಲಾಸಲ್ಲಿ ಕೂತಿರೋ ನೀವೇನು ಹೇಳಿದ್ರು ಅದು ಸುಮ್ಮನೆ ಆಗಿಬಿಟ್ಟಿರೋದು. ಈಗ ಮನೆಯಲ್ಲಿ ಬಿ ಕಾಮ್ ಓದಿರೋ ಕಾಮರ್ಸ್ ಓದಿರೋ ಫಾದರ್ ಇರ್ಬೋದು ಮದರ್ ಇರ್ಬೋದು ಅವರು ಕೇಳಿಸ್ಕೊತಾ ಇರ್ತಾರೆ. ಆದ್ದರಿಂದ ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ನೋಟ್ಸ್ ಕೊಡೋದಕ್ಕಿಂತ ಮುಂಚೆ ಪ್ರಿಪೇರ್ ಆಗಿ ಅದನ್ನು ನೀವು ನೋಟ್ಸ್ ತುಂಬ ಚೆನ್ನಾಗಿ ಕೊಡಬೇಕು. ಆ್ಯಂಡ್ ಆ್ಯಸ್ ಯು ನೋ, ಈ ಯಾವುದಾದ್ರು ಒಂದು ಸಂಸ್ಥೆ ನಡೀಬೇಕಾದ್ರೆ ಆಲ್ವೇಸ್ ನಾಲ್ಕು ಕಾಲಿದ್ದರೆ ಅದಕ್ಕೆ ಸ್ಟೆಬಿಲಿಟಿ ಇರುತ್ತೆ. ನಾಲ್ಕು ಕಾಲು ನಾನು ಆವಾಗಲೂ ಹೇಳ್ತಾ ಇರ್ತೀನಿ, ಒಂದು ಪೋಷಕರು, ಎರಡನೇದು ವಿದ್ಯಾರ್ಥಿಗಳು, ಮೂರನೇದು ನಮ್ಮ ಉಪಾಧ್ಯಾಯರುಗಳು, ನಾಲ್ಕನೇದು ನಮ್ಮ ಟ್ರಸ್ಟು. ನಮ್ಮ ಟ್ರಸ್ಟ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕೊಟ್ಟಿದ್ದೀವಿ, ಒಳ್ಳೊಳ್ಳೆ ಮೇಷ್ಟ್ರುಗಳನ್ನ ಅಪಾಯಿಂಟ್ ಮಾಡಿದ್ದೀವಿ. ನಮ್ಮ ಕೆಲಸ ಆಗಿದೆ, ಮೇಷ್ಟ್ರುಗಳು ಚೆನ್ನಾಗಿ ಪಾಠ ಮಾಡಬೇಕು. ಚೆನ್ನಾಗಿ ಪಾಠ ಮಾಡೋದು ಅಂದರೆ ಇದರೊಳಗೇನು ಇನ್ವೆನ್ಷನ್ ಮಾಡೋವಂಥದ್ದೇನಿಲ್ಲ, ಇರೋ ಹಳೆ ಪಾಠಗಳನ್ನ ಕ್ಲೀನಾಗಿ ಓದಿ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್, ನಾನು ಮೇಷ್ಟ್ರಾಗಿದ್ದಾಗ ಹೇಳ್ತಾ ಇದ್ದೀನಿ, ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ ಏನು ಮಾಡೋದು, ಒಂದ್ಸರಿ ನೋಟ್ಸ್ ಮಾಡಿಬಿಟ್ರೆ ಅದ್ರ ಹಾಗೆ ಇಟ್ಕೊಂಡಿದ್ದಾರೆ, ಎಲ್ಲ ಪೇಜಸ್ ಆಗೋ ತನಕ ಅದನ್ನೇ ಮಾಡ್ತಾ ಇರ್ತಾರೆ. ಎವ್ರಿ ಇಯರ್ ಇನ್ನೊಂದ್ಸರಿ ಬರೀರಿ, ಇನ್ನೊಂದ್ಸರಿ ನೋಡಿ, ಇನ್ನೊಂದ್ಸರಿ ಮಾಡಿಕೊಂಡು. ಮೇಷ್ಟ್ರುಗಳು ತುಂಬ ಇಂಪಾರ್ಟೆಂಟು, ಮಾಡಿದ್ರೆ ನಮ್ಮ ಕಾಲೇಜ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಒಳ್ಳೆ ರಿಸಲ್ಟ್ ಬಂದರೆ ನಮ್ಮ ಕಾಲೇಜ್ಗೆ ಒಳ್ಳೆ ಹೆಸರು ಬರುತ್ತೆ, ಆ್ಯಂಡ್ ಆಲ್ಸೋ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆಗುತ್ತೆ. ಇಷ್ಟು ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರೇ, ಪ್ರೀತಿಯ ಅಧ್ಯಾಪಕ ಮಿತ್ರರೇ ಮತ್ತು ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳೇ, ನಾವು ಈ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳನ್ನು ಆಹ್ವಾನಿಸಬೇಕಾಗಿತ್ತು, ನೇರವಾಗಿ ಎಲ್ಲ ಆ ವಿಚಾರವನ್ನು ಮಾತಾಡಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಇವತ್ತು ಬಂದಂಥವರು ಡಾಕ್ಟರ್ ಸಮತಾ ಬಿ ದೇಶಮಾನೆ ಅವರು.
ಬೆಂಗಳೂರು ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರು. ಅವ್ರ ಬಗೆಗೆ ನೇರ ಕೆಲವು ವಿಚಾರಗಳಂತೂ ನಮಗೆ ಚೆನ್ನಾಗಿ ಗೊತ್ತು, ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಸ್ವಲ್ಪ ಸಮಾಜಮುಖಿಯಾಗಿರೋ ಯಾರಿಗಾದರೂ ಕೂಡ ಸಮತಾ ಮೇಡಮ್ ಹೆಸರು ಗೊತ್ತಿರುತ್ತೆ. ಅವ್ರ ಪೋಷಕರಿಗೆ ಗೊತ್ತಿತ್ತೋ ಏನೋ, ಸಮತಾ ಅನ್ವರ್ಥನಾಮಗಳು, ಭಾಳ ಜನ ತಮ್ಮ ಹೆಸರನ್ನು ಅನ್ವರ್ಥ ಮಾಡ್ಕೊಳ್ಳಲ್ಲ, ಸತ್ಯಪ್ಪ ಅಂತ ಹೇಳ್ಕೊಂಡರೆ ಸುಳ್ಳಪ್ಪ ಆಗಿರ್ತಾನೆ. ಅವರ ಪೋಷಕರಿಗೆ ಗೊತ್ತಿತ್ತು ಸಮತಾ ಸಮಾನತೆಗಾಗಿ ಇವರು ಹೋರಾಟವನ್ನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿತ್ತು ಅಂತ ಹೆಸರು ಇಟ್ಟಿದ್ದರು. ನಿಮ್ಮ ಹೆಸರಿಗೆ ನೀವು ಅನ್ವರ್ಥ, ನಮ್ಮ ಆಹ್ವಾನವನ್ನು ಮನ್ನಿಸಿ ನೀವು ಇಲ್ಲಿಗೆ ಆಗಮಿಸಿದರೆ ನಾವು ನಿಮಗೆ ಆಭಾರಿಯಾಗಿದ್ದೇವೆ. ನಮ್ಮ ಸಂಜಯ್ ಕಾಲೇಜು ಅತ್ಯಂತ ಪ್ರೀತಿಯಿಂದ ನಿಮಗೆ ಗೌರವವನ್ನು ವಂದನೆಗಳನ್ನು ಅರ್ಪಿಸುತ್ತೇವೆ. ಇವತ್ತಿನ ಸಮಾರಂಭಕ್ಕೆ ಈ ಶಿಕ್ಷಣ ದತ್ತಿ ಅಧ್ಯಕ್ಷರಾದಂಥ ಮಾರುತಿಯವರು ಬರಬೇಕಾಗಿತ್ತು. 87 ವರ್ಷ ಅವರಿಗೆ, ಅವರು ಅನಿವಾರ್ಯ ಕಾರಣದಿಂದ ಅವರು ಬರೋಕ್ಕಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನು ಸ್ಮರಿಸ್ತಾ ಅವ್ರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತೇನೆ. ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಅತ್ಯಂತ ಸೂಕ್ಷ್ಮವಾಗಿ ಮಾತಾಡಿದಂಥವರು ನಮ್ಮೆಲ್ಲರ ಪ್ರೀತಿಯ ಕೆ ಪಿ ನರಸಿಂಹಮೂರ್ತಿಯವರು, ಈ ಶಿಕ್ಷಣ ದತ್ತಿಯ ಪ್ರಧಾನ ಕಾರ್ಯದರ್ಶಿಗಳು. ಸಂಜಯ್ ಕಾಲೇಜಿನ ಬಗೆಗಂತೂ ಅತೀವವಾದಂಥ ಕಳಕಳಿ. ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಒಳ್ಳೆ ಮಾತುಗಳನ್ನು ಆಡಲಿಕ್ಕೆ ನಿಮಗೂ ಕೂಡ ನಾನು ಗೌರವ ವಂದನೆಗಳನ್ನು ಅರ್ಪಿಸ್ತೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಮಾಡಿದಂಥ ನಮ್ಮೆಲ್ಲರ ನೆಚ್ಚುಮೆಚ್ಚಿನ ಪ್ರಾಂಶುಪಾಲರಾದಂಥ ಶ್ರೀ ಹನುಮಂತರಾಯಪ್ಪನವರು, ಹಾಗೆಯೇ ಪಿ ಯು ಕಾಲೇಜಿನ ಪ್ರಾಚಾರ್ಯರು, ಮತ್ತು ನಮ್ಮ ಐ ಕ್ಯೂ ಎಸ್ ಸಿಯ ಕೋಆರ್ಡಿನೇಟರ್ ಆದಂಥ ಪ್ರೊಫೆಸರ್ ಎ ಸುದರ್ಶನ್ ಕುಮಾರ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ವಂದನೆಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಪ್ರಾರ್ಥನೆಯನ್ನು ಮಾಡಿದಂಥ ನಮ್ಮ ವಿದ್ಯಾರ್ಥಿ ಅನುಷಾ ಅವ್ರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತೀನಿ. ಹಾಗೆಯೇ ಇಲ್ಲಿ ಭಾಗವಹಿಸಿರುವಂಥ ಎಲ್ಲ ಅಧ್ಯಾಪಕರಿಗೆ ಹಾಗೂ ಅನುಷಾ ಬರ್ಮ ನಮ್ಮ 3ನೇ ಸೆಮಿಸ್ಟರ್ ವಿದ್ಯಾರ್ಥಿನಿ, ನೀವು ಪ್ರಥಮ ವರ್ಷದಲ್ಲಿ ಬಂದಂಥ ನಿಮಗೆ ಸಂಗೀತ ಜ್ಞಾನ ಇದ್ದರೆ ನಿಮಗೂ ಈ ಗೌರವ ಸಿಗುತ್ತೆ. ಪ್ರಿಯ ವಿದ್ಯಾರ್ಥಿಗಳಿಗೆ ನಿಮಗೂ ಈ ಗೌರವ ಸಿಗುತ್ತೆ. ಇದನ್ನು ನೀವು ನೋಡಿ, ನಿಮಗೂ ಕೂಡ ಈ ಅವಕಾಶ ಬರೋ ಸಾಧ್ಯತೆ ಇದೆ. ಮತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ನಿರೂಪಣೆ ಮಾಡಿಕೊಟ್ಟಂಥ ಶಿವಮಲ್ಲು ಅವರಿಗೆ, ಅತಿಥಿಗಳನ್ನು ಚೆನ್ನಾಗಿ ಪರಿಚಯ ಮಾಡಿಕೊಟ್ಟಂಥ ಬಸವರಾಜು ಅವರಿಗೆ, ಹಾಗೆಯೇ ಭಾಳ ಮುಖ್ಯವಾಗಿ ಪ್ರಥಮ BA ಮತ್ತು BCOMಗೆ ಬರುವಂಥ ನನ್ನ ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ನಾನು ನಿಮ್ಮನ್ನು ಈ ಕಾಲೇಜಿಗೆ ಸ್ವಾಗತಿಸ್ತೇನೆ. ನನಗೆ ಈ ಅವಕಾಶವನ್ನು ಕೊಟ್ಟದಕ್ಕೆ ನಿಮ್ಮ ಪ್ರಾಚಾರ್ಯರಿಗೆ ವಂದನೆಗಳನ್ನು ಅರ್ಪಿಸಿ ನಾನು ಮಾತನ್ನು ಮುಗಿಸಿ ನಮಸ್ಕಾರ. ಹಾಗೆ ಈ ಕಾರ್ಯಕ್ರಮಕ್ಕೆ ಭಾಳ ಉತ್ಸಾಹದಿಂದ ಯುವ ಅಧ್ಯಾಪಕರುಗಳಾದಂಥ ದಿವ್ಯ ಮೇಡಮ್, ಪಲ್ಲವಿ ಮೇಡಮ್, ದೀಕ್ಷಿತ್ ಸರ್ ಎಲ್ಲ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಲ್ಲಿಗೆ ಕಾರ್ಯಕ್ರಮ ಸುಸಂಪನ್ನವಾಗಿದೆ. ನೀವು ಒಳ್ಳೆಯ ಆಯ್ಕೆಯನ್ನು ಮಾಡಿದ್ದೀರಿ. EPS ಸಂಜಯ್ ಕಾಲೇಜು ಉತ್ತಮವಾದ ಗುಣಮಟ್ಟವಾದ ಶಿಕ್ಷಣವನ್ನು ನೀಡ್ತದೆ, ಆ ಭರವಸೆಯನ್ನು ನಾವೆಲ್ಲ ಕೊಡ್ತಾ ಇದ್ದೀವಿ. ವೆಲ್ಕಮ್ APS ಇವ್ನಿಂಗ್ ಕಾಲೇಜ್. ನಮಸ್ಕಾರ.